ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ನಾನಿವತ್ತು ನಿಮಗೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ತುಪ್ಪನ ಕಾಯಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟಾದರೆ ಸಾಕು ಜಾಸ್ತಿ ಅರಿಶಿನ ಹಾಕಿದ್ರೆ ತುಂಬ ಅರಿಶಿನ ಅರಿಶಿನ ಅನ್ನಿಸ್ಬಿಡುತ್ತೆ ನೆಕ್ಸ್ಟ್ ನಾನು ಸ್ಟೌವ್ ಮೇಲೆ ಬೆಣ್ಣೆನ ಇಟ್ಟಿದ್ದೀನಿ ಇದು ಶುದ್ಧವಾದ ಎಮ್ಮೆ ಬೆಣ್ಣೆ ಇದು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಎಮ್ಮೆ ಬೆಣ್ಣೆ ಇದು ನಿಯರ್ಲಿ ಒಂದು ಎರಡೆರಡುವರೆ ಸೇರಷ್ಟು ಇದೆ ಇದು ಕೆ ಜಿನಲ್ಲಿ ತೂಕದಲ್ಲಿ ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಎರಡೆರಡುವರೆ ಸೇರಷ್ಟು ಇದೆ ಇದನ್ನು ನಾನು ಈ ರೀತಿ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾವು ಸ್ವಲ್ಪ ಕರಗಿಸ್ಕೋಬೇಕಿದ್ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಈ ರೀತಿ ಕರಗಿಸ್ಕೋಬೇಕಾಗುತ್ತೆ ಮೆಂತ್ಯ ಜಾಸ್ತಿ ಆದರೆ ಕಹಿ ಆಗುತ್ತೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈ ರೀತಿ ಉಕ್ಕು ಬರುತ್ತೆ ಇದು ನಾವು ನೀಟಾಗಿ ಸ್ಪೂನಲ್ಲಿ ತಿರುಗ್ತಾ ತಿರುಗ್ತಾ ಅದನ್ನು ಕರಗಿಸ್ಕೋಬೇಕು ಉಕ್ಕು ಬರುವಾಗ ಈ ರೀತಿ ಮೇಲ್ಗಡೆ ನೊರೆ ಎಲ್ಲ ಬರ್ತಾ ಇರುತ್ತೆ ಇದು ಚೆನ್ನಾಗಿ ಕಾಯಬೇಕು ನೆನಪಿನಲ್ಲಿರಲಿ ಹೈ ಫ್ಲೇಮಲ್ಲಿ ಯಾವತ್ತು ಕಾಯಿಸೋದಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಕಾಯಿಸ್ಕೋಬೇಕಾಗುತ್ತೆ ಕಾಯ್ತಾ ಕಾಯ್ತಾ ಇದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸುತ್ತ ನೊರೆಗಟ್ಟುತ್ತೆ ಸೆಂಟರಲ್ಲಿ ಇದು ಕಾಯ್ತಾ ಹೋಗ್ತಾ ಇರುತ್ತೆ ನಾವು ಆವಾಗವಾಗ ಈ ರೀತಿ ಕೈಯಾಡ್ತಾ ಇರಬೇಕು ಯಾಕಂದರೆ ಮೆಂತ್ಯ ಪುಡಿ ಮತ್ತು ಅರಿಶಿನ ಪುಡಿ ನಾವು ಹಾಕಿರೋದೆಲ್ಲ ಕ ಕೆಳಗಡೆ ಕುತ್ಕೊಂಡು ಸೀದೋಗೋವಂಥ ಚಾನ್ಸಸ್ ಇರುತ್ತೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಅವಾಗವಾಗ ಆಡಿಸ್ತಾ ಇರಬೇಕು ಈ ರೀತಿ ನೀಟಾಗಿ ಕಾಯಿಸ್ಕೊತಾ ಬರಬೇಕು ನಮಗೆ ಕಾಯಿಸುವಾಗ ಹಸಿ ವಾಸನೆ ಎಲ್ಲ ಹೋಗಿ ಅದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರಬೇಕು ಅಷ್ಟು ಚೆನ್ನಾಗಿ ನಾವು ಕಾಯಿಸ್ಕೋಬೇಕು ಇದು ನಿಯರ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಪ್ರೊಸೆಸ್ ಇರುತ್ತೆ ಫಿಫ್ಟೀನ್ ಅಷ್ಟು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ನಾವು ನಿಧಾನವಾಗಿ ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ ಫಸ್ಟು ನೀರು ನೀರು ಥರ ಬರುತ್ತೆ ಕಾಯ್ತಾ ಕಾಯ್ತಾ ಅದು ಸ್ವಲ್ಪ ಎಣ್ಣೆ ಎಣ್ಣೆ ಥರ ಬರೋದಕ್ಕೆ ಶುರುವಾಗುತ್ತೆ ಆವಾಗ ನಮಗೆ ತುಪ್ಪ ಆಗಿದೆ ಅಂತ ಗೊತ್ತಾಗೋದು ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಿಧಾನವಾಗಿ ನಾವು ತುಪ್ಪ ಕಾಯಿಸ್ಕೋಬೇಕು ತುಪ್ಪ ಕಾಯ್ದ ನಂತರ ಲಾಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಅನ್ನುವಾಗ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದೊಂದು ನೈಂಟಿ ಪರ್ಸೆಂಟಷ್ಟು ಆಗಿದೆ ಇನ್ನೂ ಆಗಬೇಕು ಇವಾಗ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿನೇ ನಾವು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಕುದೀತಾ ಘಮ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ನಂತರ ಲಾಸ್ಟ್ ಸ್ಟೇಜಲ್ಲಿ ಈ ರೀತಿ ಇದು ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳಾಗಿ ಫಾರ್ಮ್ ಆಗುತ್ತೆ ಗುಳ್ಳೆಗಳೆಲ್ಲ ನೀಟಾಗಿ ಒಡೆದೋಗುತ್ತೆ ಒಡೆದೋಗ್ಬಿಟ್ಟು ಹಾಲಿನ ನೊರೆ ಯಾವ ರೀತಿ ಬರುತ್ತೆ ಆ ರೀತಿ ಅದ್ರ ಮೇಲೆಲ್ಲ ನೊರೆಗಟ್ಟುತ್ತೆ ನಾವು ಹಾಲು ಕಾಯಿಸ್ದಾಗ ಮೇಲ್ಗಡೆ ನೊರೆ ಇರುತ್ತಲ್ವ ಅದೇ ರೀತಿ ನೋಡಿ ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ ಇದೇ ರೀತಿ ನೊರೆಗಟ್ಟುತ್ತೆ ಇದು ಈ ನೊರೆನ ಉರ್ಬಿದ್ರೆ ನಮಗೆ ಇದ್ರ ಕೆಳಗಡೆ ತುಪ್ಪ ಇರುತ್ತೆ ನೀವು ನೋಡ್ಬೋದು ಯಾವ ರೀತಿ ನೊರೆ ಬಂದಿದೆ ಅಂತ ಇದು ಇವಾಗ ಫೈನಲ್ ಸ್ಟೇಜ್ ಇದು ತುಪ್ಪ ಆಗಿದೆ ಇನ್ ಕೇಸ್ ನಿಮಗೆ ಈ ತುಪ್ಪ ಬೆಂದಿದೆಯೇ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಒಂದು ಎರಡು ಹನಿ ಈ ಕನಸು ಈ ಹದದಲ್ಲಿದ್ದಾಗ ಒಂದು ಎರಡು ಹನಿ ನೀರನ್ನ ಚಿಮುಕಿಸಿದ್ರೆ ಚಿಟಪಟ ಅಂತ ಸಿಡಿಯುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ತುಪ್ಪ ಅಂತ ಅದು ಸಿಡಿದ್ರೆ ಮಾತ್ರನೇ ತುಪ್ಪ ಚೆನ್ನಾಗಾಗಿದೆ ಅಂತ ಇಲ್ಲ ಅಂತಂದ್ರೆ ಅದು ಇನ್ನೂ ಆಗಬೇಕು ಅಂತ ಅರ್ಥ ಇವಾಗ ಇದು ತುಪ್ಪ ಆಗಿದೆ ಇವಾಗ ಬೇರೆ ಒಂದು ಕಂಟೈನರ್ಗೆ ನಾವು ಸೋಸ್ಕೋಬೇಕು ತಣ್ಣಗಾಗಕ್ಕೆ ಇಟ್ಬಿಟ್ಟು ನಾವು ಒಂದು ಕಂಟೈನರ್ಗೆ ಸೋಸ್ಕೋಬೇಕು ನೋಡಿ ಕಲ್ಲರು ಅಷ್ಟೇ ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ ಅಂತಂದರೆ ತುಂಬಾನೇ ಚೆನ್ನಾಗಿ ಕಲರ್ ಬಂದಿದೆ ಈ ಹದದಲ್ಲಿ ಇದ್ರೆ ತುಪ್ಪ ಆಗಿದೆ ತುಪ್ಪನ ನಾವು ಚೆನ್ನಾಗಿ ಕಾಯಿಸಿದಷ್ಟು ಅದು ತುಂಬ ದಿನ ಬಾಳಿಕೆ ಬರುತ್ತೆ ನಾವು ಚೆನ್ನಾಗಿ ಕಾಯಿಸಿಲ್ಲ ಅದನ್ನು ಹಸಿ ಹಸಿಯಾಗೇ ಕಾಯಿಸಿದ್ದೀವಿ ಅಂತಂದರೆ ಬೇಗನೆ ಕೆಟ್ಟೋಗಿಬಿಡುತ್ತೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ನೀಟಾಗಿ ತುಪ್ಪನ ಚೆನ್ನಾಗಿ ಕಾಯಿಸಿದ್ರೆ ತುಂಬ ದಿನವೇ ಬರುತ್ತೆ ನೋಡಿದ್ರಲ್ಲ ತುಪ್ಪನ ಯಾವ ರೀತಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಕಾಯಿಸ್ಬೋದು ಅಂತ